ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಶತ್ರು ಸಂಹಾರ ಅಂತ ಬಂದಾಗ ಗುಪ್ತಚರ ಸಂಸ್ಥೆಗಳು ಮಾಡೋ ಕೆಲಸ ಅತ್ಯಂತ ಭಯಾನಕವಾಗಿರುತ್ತೆ, ಮತ್ತು ಅಷ್ಟೇ ಗೌಪ್ಯವಾಗಿ ಕೂಡ ಇರುತ್ತೆ. ಜಾಗ ಯಾವ್ದು ಬೇಕಾದರೂ ಆಗಿರಬಹುದು, ಆದರೆ ಸಾಕ್ಷ್ಯ ಸಿಗಬಾರದು ಅಷ್ಟೇ. ಅಲ್ಲೂ ಅಂಥದ್ದೇ ಒಂದು ಬೇಟೆ ನಡೀತು. ಅದು ಕೂಡ ಅಪರಾಧಗಳಿಗೆ ಅತ್ಯಂತ ಭಯಾನಕ ಶಿಕ್ಷೆಯನ್ನು ಕೊಡುವ ದುಬೈಯಲ್ಲಿ ಆ ಬೇಹುಗಾರರು ತಮ್ಮ ಬೇಟೆಯನ್ನು ಕೊಂದು ಮುಗಿಸೋದಕ್ಕೆ ನಿರ್ಧಾರ ಮಾಡಿದರು. ಆ ಕೆಲಸ ಎಷ್ಟು ವ್ಯವಸ್ಥಿತವಾಗಿ ಮತ್ತು ಪರ್ಫೆಕ್ಟ್ ಆಗಿ ನಡೀತು ಅಂದರೆ, ಆ ಘಟನೆ ನಡೆದು 14 ವರ್ಷಗಳು ಕಳೆದರೂ ಕೂಡ ಬೇಟೆಗಾರ ಯಾರು ಅನ್ನೋದನ್ನ ಇವತ್ತಿನವರೆಗೆ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ ಕೆಲಸವನ್ನ ಮಾಡಿ ಮುಗಿಸಿದವರನ್ನ ಬಂಧಿಸೋದಿಕ್ಕೂ ಆಗಲಿಲ್ಲ. ಹಾಗಾದ್ರೆ ದುಬೈನಂಥ ಸುಭದ್ರ ಕೋಟೆಯಲ್ಲಿ ನಡೆದ ಆ ರಣರೋಚಕ ಕಾರ್ಯಾಚರಣೆ ಯಾವುದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೇ, ಅದು ಜನವರಿ 19, 2010. ದುಬೈನ ಪ್ರತಿಷ್ಠಿತ 5-star ಹೋಟೆಲ್ ಆಗಿದ್ದ ಅಲ್ ಬುಸ್ತಾನ್ ರೋತಾನಾ ಹೋಟೆಲ್ಗೆ 2:29 ಪ್ರವಾಸಿಗರು ಬರೋದಕ್ಕೆ ಶುರುವಾದರು. ಅದರಲ್ಲಿ ಒಂದಷ್ಟು ಜನ ಬ್ರಿಟನ್ನವರಿದ್ದರು, ಮತ್ತಷ್ಟು ಮಂದಿ ಐರಿಷ್ ಪಾಸ್ಪೋರ್ಟನ್ನು ಹೊಂದಿದವರಿದ್ದರು, ಇನ್ನುಳಿದ ಹಾಗೆ ಫ್ರೆಂಚ್, ಜರ್ಮನ್ ಸೇರಿದ ಹಾಗೆ ನಾನಾ ದೇಶಗಳ ಪ್ರವಾಸಿಗರು ಆ ಹೋಟೆಲಲ್ಲಿ ಚೆಕ್ ಇನ್ ಆಗೋದಕ್ಕೆ ಶುರು ಮಾಡಿದರು. ಹೀಗೆ ಅವರು ರೂಮುಗಳನ್ನು ನೋಡಿ ಕನ್ಫರ್ಮ್ ಮಾಡಿಕೊಳ್ಳೋ ಹೊತ್ತಿಗೆ ಅಲ್ಲಿ ಸಮಯ ಸುಮಾರು 3:15 ಆಗಿತ್ತು. ಅಷ್ಟೊತ್ತಿಗೆ ಮತ್ತೊಬ್ಬ ಕುಳ್ಳಗಿನ ಅರಬ್ ವ್ಯಕ್ತಿ ಅಲ್ಲಿಗೆ ಬಂದ. ಅವನು ತನ್ನ ರೂಮ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅಲ್ಲಾಗಲೇ ಅವನ ರೂಮ್ ಇತ್ತು, ಆ ಹೋಟೆಲಿಗೆ ಅವನು ಹೊಸಬ ಕೂಡ ಆಗಿರಲಿಲ್ಲ. ಹೀಗಾಗಿ ಕೀ ತಗೊಂಡ ಆ ವ್ಯಕ್ತಿ ಸೀದಾ ತನ್ನ ರೂಮ್ ಕಡೆಗೆ ಹೋದ. ಅವನ ಜೊತೆ ಇನ್ನಿಬ್ಬರು ಟೆನ್ನಿಸ್ ಆಟಗಾರರು ಲಿಫ್ಟ್ ಹತ್ತಿದ್ರು. ಅವರಿಬ್ರು ಆ ಕುಳ್ಳಗಿನ ವ್ಯಕ್ತಿ ಹೋಗಿದ್ದ ರೂಮ್ ಅನ್ನ ಒಂದ್ಸರಿ ನೋಡಿದ್ರು. ಆ ಬಳಿಕ ಸೀದಾ ಲಾಂಜ್ಗೆ ಬಂದರು, ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು. ಅದಾದ ಮೇಲೆ ಅವರು ಕೂಡ ಅದೇ ಹೋಟೆಲಲ್ಲಿ ರೂಮ್ ಅನ್ನ ತಗೊಂಡ್ರು. ಆ ರೂಮು ಕುಳ್ಳ ಅರಬ್ ಇದ್ನಲ್ಲ ಅವನ ಕೊಠಡಿಯ ಮುಂಭಾಗದಲ್ಲಿತ್ತು. ಸಂಜೆ ಸುಮಾರು 4:23 ಆ ಕುಳ್ಳ ಅರಬ್ ಹೋಟೆಲ್ನಿಂದ ಹೊರ ಹೋದ. ಆನಂತರ 8:24 ಅವನು ಮತ್ತೆ ರೂಮ್ನೊಳಕ್ಕೆ ಬಂದ. ಅದಾದ 22 ನಂತರ ಅವನ ಕೊಠಡಿಯ ಎದುರುಗಡೆ ಮತ್ತೊಂದು ರೂಮನ್ನು ಪಡ್ಕೊಂಡಿದ್ರಲ್ಲ, ಅವರು ಆ ಹೋಟೆಲ್ನಿಂದ ಹೊರಗಡೆ ಹೋದರು. ಅಲ್ಲಾಗಿದ್ದಷ್ಟೇ, ಮಿಕ್ಕಿದ್ದೆಲ್ಲ ಯಥಾವತ್ತಾಗಿ ನಡೀತಾ ಇತ್ತು. ಆ ರಾತ್ರಿ ಹಾಗೆ ಕಳೆದು ಹೋಯಿತು, ಮರುದಿನ ಬೆಳಗೂ ಆಯಿತು. ಆದರೆ ಆ ಕುಳ್ಳನ ಕೊಠಡಿಯ ಬಾಗಿಲು ತೆರೆಕೊಳ್ಳಿಲ್ಲ. ಮಧ್ಯಾಹ್ನ ಆಯಿತು, ಅವನ ಕೊಠಡಿಯಿಂದ ಯಾವ ಸದ್ದು ಬರಲಿಲ್ಲ. ಮೇಂಟೆನೆನ್ಸ್ ಸಿಬ್ಬಂದಿ ಬಾಗಿಲನ್ನು ನಾಕ್ ಮಾಡಿದರು, ಪ್ರತಿಕ್ರಿಯೆ ಬರಲಿಲ್ಲ. ಹೀಗಾಗಿ ಅನುಮಾನ ಬಂದ ಹೋಟೆಲ್ ಸಿಬ್ಬಂದಿ ಮತ್ತೊಂದು ಕೀ ಬಳಸಿ ಆ ರೂಮ್ನ ಒಳಗೆ ಹೋಗಿ ನೋಡಿದರು. ಅಲ್ಲವರು ಕಂಡದ್ದು ಭಯಾನಕ ದೃಶ್ಯ. ಎಸ್, ಅಲ್ಲಿ ಆ ವ್ಯಕ್ತಿಯ ಕೊಲೆ ನಡೆದು ಹೋಗಿತ್ತು. ಅವನನ್ನು ತುಂಬಾ ವಿಶೇಷವಾಗಿ ಬಲಿ ಹಾಕಲಾಗಿತ್ತು. ಈ ವಿಷಯ ಕಾಳ್ಗಿಚ್ಚಿನಂತೆ ದುಬೈಯಲ್ಲಿ ಹಬ್ಬಿತು. ಅಲ್ಲಿಗೆ ಪೊಲೀಸರು ಬಂದರು. ಅವರು ಆ ರೂಮಲ್ಲಿದ್ದವನು ಯಾರು ಅನ್ನೋದನ್ನು ವಿಚಾರಿಸೋದಕ್ಕೆ ಶುರು ಮಾಡಿದರು. ಆಗಲೇ ಗೊತ್ತಾಗಿದ್ದು, ಆ ಹೋಟೆಲಿನ ರೂಮಲ್ಲಿ ಸತ್ತು ಮಲಗಿದ್ದ ಕುಳ್ಳ ಸಾಮಾನ್ಯನಾಗಿರಲಿಲ್ಲ. ಅವನು ಇಸ್ರೇಲಿನ ಕಡು ವಿರೋಧಿ, ಹಮಾಸ್ನ ಪ್ರಮುಖ ನಾಯಕ ಮೊಹಮ್ಮದ್ ಅಲ್ ಮೆಬೋಹ್. ಈ ಅಲ್ ಮೆಬೋಹ್ನ ಮೈ ಮೇಲೆ ಸಾಕಷ್ಟು ಗಾಯದ ಗುರುತುಗಳಿದ್ವು. ಅವು ಎಲೆಕ್ಟ್ರಿಕ್ ಶಾಕ್ನಿಂದ ಆದ ಗಾಯಗಳು ಅನ್ನೋದು ಗೊತ್ತಾಗ್ತಾ ಇತ್ತು. ಹಾಗೆಯೇ ಅವನನ್ನು ಉಸಿರುಗಟ್ಟಿಸಿ ಕೊಂದಿರುವ ಕುರುಹುಗಳು ಅಲ್ಲಿದ್ವು. ಹೀಗಾಗಿ ದುಬೈ ಪೊಲೀಸರು ಅವನ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿಕೊಟ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂತು. ಅಲ್ಲಿ ಪೊಲೀಸರು ಏನಂದುಕೊಂಡಿದ್ರು ಅದು ಸುಳ್ಳೇನಾಗಿರಲಿಲ್ಲ, ಅವನದ್ದು ರಾಜಬೇಟೆ ಆಗಿತ್ತು. ಇದಿಷ್ಟು ಗೊತ್ತಾಗ್ತಿದ್ದ ಹಾಗೆ ದುಬೈ ಪೊಲೀಸರು ಹಂತಕರ ಜಾಡ್ ಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಹೇಳಿ ಕೇಳಿ ದುಬೈ, ಅಲ್ಲಿ ಪ್ರತಿ ಹೆಜ್ಜೆಗೂ ಕ್ಯಾಮರಾಗಳಿರುತ್ವೆ, ಅದರಲ್ಲೂ 5-star ಹೋಟೆಲ್ ಅಂದಮೇಲೆ ಕೇಳಬೇಕಾ, ಅಲ್ಲಿ ಎಲ್ಲವೂ ರೆಕಾರ್ಡ್ ಆಗಿತ್ತು. ಹೀಗಾಗಿ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳೂ ಸಿಕ್ಕಿದ್ವು. ಅಲ್ಲಿಗೆ ಬಂದಿದ್ದ ಅನುಮಾನಾಸ್ಪದ ವ್ಯಕ್ತಿಗಳ ಚಹರೆಯನ್ನು ದುಬೈ ಪೊಲೀಸರು ಲಿಸ್ಟ್ ಮಾಡಿದರು. ಅವತ್ತಲ್ಲಿಗೆ ಬಂದಿದ್ದ ಎಲ್ಲ ಪ್ರವಾಸಿಗಳ ವಿವರಗಳನ್ನು ಪಡ್ಕೊಳ್ಳಾಯಿತು. ಅಲ್ಲಿ 22 ಇದ್ದರು. ಆ ಪೈಕಿ 11 ಶಾರ್ಟ್ ಲಿಸ್ಟ್ ಮಾಡಲಾಯಿತು. ಆ 11 6 ಬ್ರಿಟನ್ ಪಾಸ್ಪೋರ್ಟನ್ನು ಹೊಂದಿದ್ರೆ 3 ಐರಿಷ್ ಪಾಸ್ಪೋರ್ಟನ್ನು ಹೊಂದಿದವರಾಗಿದ್ದರು. ಇನ್ನು ಇಬ್ಬರಲ್ಲಿ ಒಬ್ಬ ಜರ್ಮನಿಯಿಂದ ಬಂದಿದ್ದ, ಮತ್ತೊಬ್ಬ ಫ್ರೆಂಚ್ ಪಾಸ್ಪೋರ್ಟನ್ನು ಹೊಂದಿದ್ದ. ಈ 11 10 ಪುರುಷರು ಹಾಗೂ ಒಬ್ಬ ಮಹಿಳೆ ಇದ್ದದ್ದು ಗೊತ್ತಾಯಿತು. ಇಡೀ ದುಬೈಯಲ್ಲಿ ಎಲ್ಲಿ ಹುಡುಕಿದರೂ ಕೂಡ ಆ 11 ಪತ್ತೆ ಆಗಲೇ ಇಲ್ಲ. ಹೀಗಾಗಿ ಅವರ ಪಾಸ್ಪೋರ್ಟನ್ನು ಹಿಡ್ಕೊಂಡು ದುಬೈ ಪೊಲೀಸರು ಆಯಾ ದೇಶಗಳಿಗೆ ಅವರ ವಿವರಗಳನ್ನು ಕೊಡಿ ಅಂತ ಕೇಳಿಕೊಂಡ್ರು. ಆದರೆ ಅಲ್ಲಿ ಗೊತ್ತಾದ ವಿಷಯ ಏನು ಅಂದರೆ, ಆ ಪಾಸ್ಪೋರ್ಟ್ ನಂಬರ್ನಲ್ಲಿರೋ ಡೀಟೇಲ್ಸ್ಗೂ ದುಬೈ ಪೊಲೀಸರು ಕೊಟ್ಟಿರೋ ಡೀಟೇಲ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇತ್ತು. ಅಲ್ಲಿಗೆ ದುಬೈ ಪೊಲೀಸರಿಗೆ ಒಂದು ಕನ್ಫರ್ಮ್ ಆಯಿತು, ಹಂತಕರು ಯಾವುದೇ ಸುಳಿವನ್ನು ಬಿಡದೆ ಅತ್ಯಂತ ಚಾಕಚಕ್ಯತೆಯಿಂದ, ಚಾಣಾಕ್ಷತನದಿಂದ ಅಲ್ಲಿ ತಾವು ಬಂದ ಕೆಲಸವನ್ನು ಮಾಡಿ ಮುಗಿಸಿದ್ರು.
ಅವರು ಮೊಸಾದ್ ಏಜೆಂಟ್ರಲ್ಲದೆ ಬೇರಿನ್ಯಾರೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ದುಬೈ ಪೊಲೀಸರಿಗೂ ಗೊತ್ತಾಯಿತು. ಹಾಗೆ ಹೇಳೋದಕ್ಕೆ ಅವರ ಬಳಿ ಬಲವಾದ ಕಾರಣ ಕೂಡ ಇತ್ತು. ಅದೇನು ಅಂದರೆ, ಅಲ್ಲಿ ಹತ್ಯೆಗೀಡಾದದ್ದು ಹಮಾಸ್ನ ಪ್ರಮುಖ ನಾಯಕ ಮತ್ತು ಆ ಸಂಘಟನೆಗೆ ಬೇಕಾದ ಆಯುಧಗಳನ್ನು ಸಪ್ಲೈ ಮಾಡ್ತಾ ಇದ್ದ ಒಬ್ಬ ಡೀಲರ್ ಆಗಿದ್ದ. ಅಲ್ಲಿಗೆ ಬಲಿ ಪಡೆದದ್ದು ಮೊಸಾದ್ ಅನ್ನೋದರಲ್ಲಿ ಯಾವ ಅನುಮಾನನೂ ಯಾರಿಗೂ ಉಳ್ಕೊಂಡಿರಲಿಲ್ಲ. ಗೆಳೆಯರೆ, ಇಲ್ಲಿ ಮೊಸಾದ್ ಈ ದಾಳಿಯನ್ನು ಮಾಡಿ ಮುಗಿಸಿದೆ ಅಂತ ದುಬೈ ಪೊಲೀಸರು ಎಷ್ಟೇ ಬಾಯಿ ಬಡ್ಕೊಂಡ್ರು ಕೂಡ ಅಲ್ಲಿ ಇಸ್ರೇಲ್ ಈ ಬಗ್ಗೆ ಏನನ್ನೂ ಹೇಳೋದಿಕ್ಕೆ ಹೋಗಲಿಲ್ಲ. ಅವರು ಆ ಕೊಲೆಯನ್ನು ಮಾಡಿದ್ದು ನಮ್ಮವರೇ ಅಂತಲೂ ಹೇಳಲಿಲ್ಲ, ನಮ್ಮವರಲ್ಲ ಅಂತ ನಿರಾಕರಿಸಲೂ ಇಲ್ಲ. ಸೊ ಜಾಗತಿಕ ಮಟ್ಟದಲ್ಲಿ ಕೂಡ ಮೊಸಾದ್ ಮೇಲೆ ಅನುಮಾನಗಳು ಮಾತ್ರ ಉಳ್ಕೊಂಡವು. ಕಡೆಗೆ ದುಬೈ ಪೊಲೀಸರು ಕೂಡ ಈ ಕೇಸನ್ನು ಇಂಟರ್ಪೋಲ್ಗೆ ದಾಟಿಸಿ ಕೈ ತೊಳ್ಕೊಂಡ್ರು. ಇಲ್ಲಿವರೆಗೆ ಆ ಹೋಟೆಲಲ್ಲಿ ರಾಜಬೇಟೆಯನ್ನು ಆಡಿ ಮುಗಿಸಿದ್ಯಾರು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ದುಬೈ ಪೊಲೀಸರಿಗೆ ಸಾಧ್ಯ ಆಗಿಲ್ಲ. ದುಬೈ ನಗರದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ತಾವಂದುಕೊಂಡಿದ್ದ ಕೆಲಸವನ್ನು ಮಾಡಿ ಮುಗಿಸಿದ್ದು ಮೊಸಾದ್ ಅಂತ ಸಾಕಷ್ಟು ಜನ ಹೇಳ್ತಾರೆ. ಯಾಕೆಂದರೆ ಮೊಸಾದ್ ಈ ಮೊಹಮ್ಮದ್ ಅಲ್ ಮೊಬೋಹ್ ಮೇಲೆ ಸಾಕಷ್ಟು ದಿನಗಳಿಂದ ಕಣ್ಣಿಟ್ಟು ಕೂತಿತ್ತು. ಅದಕ್ಕೆ ಕಾರಣ ಅವನು ಮಾಡ್ತಾ ಇದ್ದ ಕೆಲಸ ಮತ್ತು ಅವನ ಹಿನ್ನೆಲೆ. ಈ ಮೊಹಮ್ಮದ್ ಅಲ್ ಮೊಬೋಹ್ ಇದ್ನಲ್ಲ, ಇವನು ಹುಟ್ಟಿದ್ದು ಗಾಜಾಪಟ್ಟಿಯ ಜಬಾಲಿ ಅನ್ನೋ ನಿರಾಶ್ರಿತ ಕ್ಯಾಂಪಲ್ಲಿ. 1960 ಫೆಬ್ರವರಿ 14 ತಾರೀಕು ಹುಟ್ಟಿದ ಮೊಹಮ್ಮದ್ ಪ್ರಾಪ್ತ ವಯಸ್ಕನಾದ ಕೂಡಲೇ ಪ್ಯಾಲಸ್ತೀನ್ ಹೋರಾಟದಲ್ಲಿ ಭಾಗಿಯಾಗಿದ್ದ. ಅದಾದ ನಂತರ ಹಮಾಸ ಸಂಘಟನೆಯ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದ. ಆ ಸಂಘಟನೆಯ ಪಿಲ್ಲರ್ ಆಗಿ ಬದಲಾದ. ಅವನು ಹಮಾಸ್ನ ಮಿಲಿಟರಿ ವಿಂಗ್ಗೆ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡುವುದರ ಜೊತೆಗೆ ಇಜಾಜ್ ಅದ್ದೀನ್ ಅಲ್ ಖಾಸಂ ಬ್ರಿಗೇಡ್ನ ಸಂಸ್ಥಾಪಕ ಸದಸ್ಯರ ಪೈಕಿ ಕೂಡ ಒಬ್ಬನಾದ. ಇವನು ಎಷ್ಟರ ಮಟ್ಟಿಗೆ ಪ್ರಭಾವಿಯಾಗಿದ್ದ ಅಂದರೆ, ಹಮಾಸ್, ಹೆಜ್ಬುಲ್ಲಾ ಹಾಗೂ ಇರಾನ್ಗಳ ನಡುವಿನ ಕೊಂಡಿಯಂತೆ ಈ ಮೊಹಮ್ಮದ್ ಕೆಲಸ ಮಾಡ್ತಾ ಇದ್ದ. ಇತ್ತೀಚೆಗೆ ಇಸ್ರೇಲ್ ಹೊಡೆದು ಕೆಡುತ್ತಲ್ಲ ಮೊಹಮ್ಮದ್ ಡೈಫ್, ಅವನು ಈ ಅಲ್ ಕಸಂ ಬ್ರಿಗೇಡ್ನ ಮುಖ್ಯಸ್ಥನಾಗಿದ್ದ. ಅಂಥ ಬ್ರಿಗೇಡ್ ಸ್ಥಾಪನೆ ಮಾಡಿ ಅದಕ್ಕೆ ಬೇಕಾದ ಆಯುಧಗಳನ್ನು, ಆ್ಯಂಟಿ ಶಿಪ್ ಹಾಗೂ ಆ್ಯಂಟಿ ಟ್ಯಾಂಕ್ ಮಿಸೈಲ್ಗಳನ್ನು, ರಾಕೆಟ್ಗಳನ್ನು, ಗೈಡೆಡ್ ಮಿಸೈಲ್ಗಳನ್ನು ಗಾಜಾಪಟ್ಟಿಗೆ ಸಾಗಾಟ ಮಾಡೋದ್ರಲ್ಲಿ ಈ ಮೊಹಮ್ಮದ್ನ ಪಾತ್ರ ತುಂಬಾ ದೊಡ್ಡದಿತ್ತು. ಈ ಅಲ್ ಕಸಂ ಬ್ರಿಗೇಡ್ ಇದೆಯಲ್ಲ, ಇದು 1991 ಇಸ್ರೇಲ್ ಮತ್ತು ಪ್ಯಾಲಸ್ತೀನ್ ನಡುವೆ ನಡೆದ ಓಸ್ಲಾ ಒಪ್ಪಂದವನ್ನು ವಿರೋಧ ಮಾಡಿ ಹುಟ್ಕೊಳ್ತು. 1996 ನಂತರ ಇಸ್ರೇಲ್ ಮೇಲೆ ನಡೆದ ಎಲ್ಲ ದಾಳಿಗಳ ಹೊಣೆಯನ್ನು ಅದು ಹೊತ್ಕೊಳ್ತಾ ಹೋಯಿತು. 2ನೇ ಇಂತಿಫಾದಲ್ಲಿ ಕೂಡ ಈ ಬ್ರಿಗೇಡ್ನ ಕೆಲಸ ತುಂಬ ಪವರ್ಫುಲ್ ಆಗಿತ್ತು. ಅಲ್ಲೆಲ್ಲ ಈ ಬ್ರಿಗೇಡ್ಗೆ ಬೇಕಾದ ಆಯುಧಗಳನ್ನು ಕೊಡ್ತಾ ಬಂದವನು ಇದೇ ಮೊಹಮ್ಮದ್ ಅಲ್ ಮೊಬೋ. ಈಗ ನಿಮಗೆ ಅರ್ಥ ಆಗಿರಬೇಕು ಅವನನ್ನು ಯಾಕೆ ಮೊಸಾದ್ ಗುರಿ ಮಾಡಿಕೊಳ್ತು ಅಂತ. ಗೆಳೆಯರೆ, ಇಲ್ಲಿ ಮೊಸಾದ್ ಈಸಿಯಾಗಿ ಅವನನ್ನು ಹೊಡೆದು ಹಾಕಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾದರೂ ಕೂಡ ಅದರ ಹಿಂದೆ ಅವರು ತುಂಬ ದೊಡ್ಡ ಪ್ಲಾನನ್ನೇ ಮಾಡಿಕೊಂಡಿದ್ರು. ಯಾಕೆಂದರೆ ಈ ಮೊಹಮ್ಮದ್ ಅಲ್ ಮುಬಾಹಿದ್ನಲ್ಲ, ಅವನೊಂಥರ ಊಸರುವಳಿ ಇದ್ದಂತಿದ್ದ. ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಿಸ್ತಾ ಇದ್ದ. ಒಂದೇ ಸ್ಥಳದಲ್ಲಿ ಪದೇ ಪದೇ ಅವನು ನೆಲೆ ನಿಲ್ತಾ ಇರಲಿಲ್ಲ. ಸುತ್ತ 10 ಬಾಡಿಗಾರ್ಡ್ಗಳನ್ನು ಇಟ್ಕೊಂಡಿರ್ತಾ ಇದ್ದ. ಪದೇ ಪದೇ ತನ್ನ ವೇಷ ಬದಲಿಸ್ತಾ ಇದ್ದ. ಮೊಹಮ್ಮದ್ನ ಜೇಬಲ್ಲಿ 5-5 ದೇಶಗಳ ಪಾಸ್ಪೋರ್ಟ್ಗಳು ಇರ್ತಾ ಇದ್ವು. ಹಾಗೆ ಆ 5-5 ಪಾಸ್ಪೋರ್ಟ್ಗಳ ಪೈಕಿ 4 ಫೇಕ್ ಪಾಸ್ಪೋರ್ಟ್ಗಳು ಇರ್ತಾ ಇದ್ವು, ಇನ್ನೊಂದು ಮಾತ್ರ ಅವನ ಒರಿಜಿನಲ್ ಪಾಸ್ಪೋರ್ಟ್ ಆಗಿರ್ತಾ ಇತ್ತು. ಸಮಯ ಬಂದಾಗ ಯಾರು ಯಾರನ್ನು ಉಳಿಸೋದಕ್ಕೆ ಆಗೋದಿಲ್ಲ ಅನ್ನೋ ಮಾತೊಂದಿದೆ ನೋಡಿ. ಹಾಗೆ ಈ ಮೊಹಮ್ಮದ್ ತಾನು ಸಾಯುವ ಕೊನೆಯ ಪ್ರಯಾಣದಲ್ಲಿ, ಅಂದರೆ ಅವನು ದುಬೈಗೆ ಪ್ರಯಾಣ ಮಾಡುವಾಗ ಡಮಾಸ್ಕಸ್ ಏರ್ಪೋರ್ಟಲ್ಲಿ ತನ್ನ ಒರಿಜಿನಲ್ ಐಡೆಂಟಿಟಿಯನ್ನು ಕೊಟ್ಟಿದ್ದಂತೆ. ಇನ್ನು ಈ ಮೊಹಮ್ಮದ್ನನ್ನು ಡಮಾಸ್ಕಸ್ ಏರ್ಪೋರ್ಟ್ನಿಂದಲೇ ಮೊಸಾದ್ನ ಏಜೆಂಟ್ಗಳು ಫಾಲೋ ಮಾಡೋದಕ್ಕೆ ಶುರು ಮಾಡಿದರು. ಇಷ್ಟಾದರೂ ಅವನಿಗೆ ತನ್ನ ಸಾವು ತನ್ನನ್ನು ಫಾಲೋ ಮಾಡಿಕೊಂಡು ಬರ್ತಾ ಇದೆ ಅನ್ನೋ ಚಿಕ್ಕ ಸುಳಿವು ಕೂಡ ಇರಲಿಲ್ಲ. ಹೀಗಾಗಿಯೇ ಅವನು ದುಬೈಗೆ ಯಾವ ಬಾಡಿಗಾರ್ಡ್ಗಳು ಇಲ್ಲದೆ ಬಂದಿದ್ದ. ಅವನಿಗೊಂದು ನಂಬಿಕೆ ಕೂಡ, ತನ್ನನ್ನು ದುಬೈಯಲ್ಲಿ ಯಾರೂ ಮುಟ್ಟೋದಿಲ್ಲ, ಇಸ್ರೇಲಿನ ಮೊಸಾದ್ ಕೂಡ ದುಬೈಯಲ್ಲಿ ತನ್ನನ್ನು ಕೊಂದು ಹಾಕೋ ಧೈರ್ಯವನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ. ಆದರೆ ಅವನ ಸಾವು ದುಬೈನ ಐಷಾರಾಮಿ ಹೋಟೆಲಲ್ಲಿ ಅವನಿಗಾಗಿ ಹೊಂಚು ಹಾಕಿ ಕೂತಿತ್ತು. ಗೆಳೆಯರೆ, ಇಸ್ರೇಲ್ನ ಮೊಸಾದ್ ಇದೆಯಲ್ಲ, ಇದರ ಕಾರ್ಯಾಚರಣೆಯ ರೀತಿನೇ ಒಂಥರ ನಿಗೂಢ ಮತ್ತು ವಿಚಿತ್ರ. ಅವರು ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡ್ರು ಅಂದರೆ ಆ ವ್ಯಕ್ತಿ ಯಾವುದೇ ದೇಶದಲ್ಲಿರಲಿ ಎಲ್ಲೇ ಇರಲಿ ಅವನನ್ನು ಹುಡುಕಿ ಯಾರಿಗೂ ಗೊತ್ತೇ ಆಗದ ಹಾಗೆ ಮುಗಿಸಿಬಿಡುವ ಚಾಕಚಕ್ಯತೆ ಮೊಸಾದ್ಗಿದೆ. ಇಲ್ಲಿ ಕೂಡ ಅವನನ್ನು ಹೋಟೆಲ್ ರೂಮಲ್ಲಿ ಟಾರ್ಗೆಟ್ ಮಾಡಿಕೊಂಡ್ರು. ಈ ಬಗ್ಗೆ ಒಂದಷ್ಟು ಥಿಯರಿಗಳು ಇವತ್ತಿಗೂ ಇವೆ. ಅಲ್ಲಿ ಮೊಹಮ್ಮದ್ 4:23 ಹೋಟೆಲ್ನಿಂದ ಹೊರಗೆ ಹೋದ್ನಲ್ಲ, ಅದಾದ ಕೆಲವೇ ನಿಮಿಷಗಳಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನು ಬಳಸಿ ಮೊಸಾದ್ನ ಏಜೆಂಟ್ರು ಈ ಮೊಹಮ್ಮದ್ನ ರೂಮೊಳಕ್ಕೆ ಎಂಟರ್ ಆಗಿದ್ದಾರೆ. ಆ ಬಳಿಕ ಅವನಿಗಾಗಿ ಅಲ್ಲಿ
ಕಾದು ಕೂತಿದ್ದಾರೆ. 8:24 ಅವನು ಮತ್ತೆ ರೂಮಿಗೆ ಬಂದಾಗ ಅವನನ್ನು ಅಲ್ಲಿ ಲಾಕ್ ಮಾಡಲಾಗಿದೆ. ಮೊದಲವನಿಗೆ ಮಾದಕ ಪದಾರ್ಥಗಳನ್ನು ತಿನ್ನಿಸಲಾಗಿದೆ, ಆ ಬಳಿಕ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಡಲಾಗಿದೆ. ಅವನ ಕಾಲುಗಳಿಗೆ, ಮರ್ಮ ಅಂಗಕ್ಕೆ ಹಾಗೆ ಎದೆಯ ಭಾಗಕ್ಕೆ ಶಾಕ್ ಕೊಟ್ಟಿರುವುದು ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿದೆ. ಆ ಬಳಿಕ ಅವನಿಗೆ ವಿಚಿತ್ರ ಕೆಮಿಕಲ್ ಒಂದನ್ನು ಇಂಜೆಕ್ಟ್ ಮಾಡಿ ಅವನ ದೇಹದ ಸ್ನಾಯುಗಳು ಕೆಲಸ ಮಾಡದ ಹಾಗೆ ಮಾಡಿ ಕಡೆಗೆ ದಿಂಬುಗಳ ಮೂಲಕ ಅವನನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಲಾಯಿತು ಅಂತ ಹೇಳಲಾಗ್ತಾ ಇದೆ. ಹೀಗೆ ಅವನನ್ನು ಕೊಂದ ಮೊಸಾದ್ ಏಜೆಂಟರು ಸ್ವಲ್ಪ ಕೂಡ ತಡ ಮಾಡದೆ 22:00 ಅಂದರೆ 8:46 ಆ ಹೋಟೆಲ್ನಿಂದ ಚೆಕ್ಔಟ್ ಆಗಿದ್ದಾರೆ. ಅಲ್ಲಿಗೆ ಮೊಹಮ್ಮದ್ ಅಲ್ ಮಬೋಹ್ನ ಖೇಲ್ ಖತಂ ಆಗೋದರ ಜೊತೆಗೆ ಅವನನ್ನು ಕೊಂದವರು ಕೂಡ ತಕ್ಷಣ ದೇಶ ಬಿಡುವ ಕೆಲಸವನ್ನು ಮಾಡಿದ್ದಾರೆ. ಗೆಳೆಯರೇ, ಇದಾದ ನಂತರ ಮೊಸಾದ್ನ ಏಜೆಂಟರನ್ನು ಹುಡುಕುವ ಕೆಲಸವನ್ನು ದುಬೈ ಪೊಲೀಸರು ಮಾಡಿದರು. ಅವರು ಇಂಟರ್ಪೋಲ್ಗೆ ಇವರೆಲ್ಲರ ಡೀಟೇಲ್ಸನ್ನು ಕಳುಹಿಸಿಕೊಟ್ರು. ಆದರೆ ಏನು ಮಾಡಿದರೆ ಏನು ಪ್ರಯೋಜನ, ಅಲ್ಲಿದ್ದದ್ದು ಫೇಕ್ ಐಡೆಂಟಿಟಿ. ಹೀಗಾಗಿ ಮೊಸಾದ್ ಏಜೆಂಟರನ್ನು ಹುಡುಕೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಇಲ್ಲಿ ಮೊಸಾದ್ ಡ್ಯುಯಲ್ ಸಿಟಿಸನ್ಶಿಪ್ ಅನ್ನು ಹೊಂದಿದ್ದ, ಇಸ್ರೇಲ್ ನಾಗರಿಕರು ಹಾಗೂ ಬೇರೆ ಬೇರೆ ದೇಶಗಳ ನಾಗರಿಕರ ಮಾಹಿತಿಯನ್ನು ಕದ್ದು ಅದನ್ನು ಬಳಸಿ ಈ ಕೃತ್ಯವನ್ನು ಮಾಡಿದೆ ಅನ್ನೋ ವಿಷಯ ದುಬೈನ ಪೊಲೀಸರಿಗೂ ಗೊತ್ತಾಯಿತು. ಆದರೆ ಅದು ಯಾವುದನ್ನು ಸಾಬೀತುಪಡಿಸೋದಕ್ಕೆ ಬೇಕಾದ ಯಾವ ಸಾಕ್ಷ್ಯವೂ ದುಬೈ ಪೊಲೀಸರ ಬಳಿ ಇರಲಿಲ್ಲ. ಹೀಗಾಗಿ ಅವರು ಏನೇ ಆರೋಪ ಮಾಡಿದರು ಆ ಬಗ್ಗೆ ಇಸ್ರೇಲ್ ಹೆಚ್ಚಿಗೆ ಏನನ್ನೂ ಹೇಳೋದಕ್ಕೂ ಹೋಗಲಿಲ್ಲ. ದುಬೈನ ಹೋಟೆಲಲ್ಲಿ ಬೇಟೆಯಾಡಿದವರು ಯಾರು ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ದುಬೈನ ಪೊಲೀಸರಿಗೂ ಸಾಧ್ಯ ಆಗಲಿಲ್ಲ. ಇದು ಗೆಳೆಯರೆ ಹಮಾಸ್ನ ನಾಯಕನೊಬ್ಬನನ್ನು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಅತ್ಯಂತ ಸುಲಭವಾಗಿ ಕೊಂದು ಮುಗಿಸಿದ ಇಸ್ರೇಲ್ ಏಜೆಂಟರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.